ಇನ್ನೊಂದು ಸುದ್ದಿ ರಾಜ್ಯದಂದು ಏನು ಮಳೆ ಜೋರಾಗ್ತಾ ಇದೆ ಈ ವಿಚಾರವಾಗಿ ಹಲವೆಡೆ ನೆರೆ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇದೆ ಹೀಗಾಗಿ ಕೆಲವೊಂದಿಷ್ಟು ಜಿಲ್ಲಾ ಅಧಿಕಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರಿಗಳ ಜೊತೆ ಜಿಲ್ಲಾ ಪಂಚಾಯತ್ ಸಿಗಳ ಜೊತೆ ಸಭೆಯನ್ನು ನಡೆಸಿದರು ಏನೆಲ್ಲ ಅವಾಂತರ ಆಗಿದೆ ಎಲ್ಲೆಲ್ಲಿ ಎಷ್ಟು ಹಾನಿಯಾಗಿದೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದರು ಸೊ ಇದ್ರ ಬಗ್ಗೆ ಮಾತನಾಡಿ ಸಿ ಎಂ ಸಿದ್ದರಾಮಯ್ಯನವರು ಹಲವು ಕಡೆ ವಿಕೋಪ ವರದಿಗಳಾಗ್ತಾ ಇದ್ದಾವೆ ಜುಲೈ ಮೂವತ್ತೊಂದರಿಂದ ಮಳೆ ಪೀಡಿತ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೀನಿ ಅಂತ ಮಾಹಿತಿಯನ್ನು ಕೊಟ್ಟರು ಬರೋಸ ನೆಕ್ಸ್ಟ್ ಸೋಮವಾರದಿಂದ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಭೇಟಿ ಕೊಡ್ತೀನಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಸಭೆ ನಡೆಸಿ ಆಗಿರ್ತಕ್ಕಂಥ ಹಾನಿ ಬಗ್ಗೆ ಸಂಕಟದ ಬಗ್ಗೆ ವಿವರವನ್ನು ಪಡ್ಕೊಳ್ತೀನಿ ಅಂತ ಹೇಳಿದರು ಜೊತೆಗೆ ಎಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಆಗಿಲ್ಲ ರಾಜ್ಯದ ಹಲವೆಡೆ ಮಳೆಯಾಗಿ ನದಿಗಳು ತುಂಬ್ತಾ ಇದ್ದಾವೆ ಆಲಮಟ್ಟಿ ಕೆ ಆರ್ ಎಸ್ ಕಬ್ನಿ ಹಾರಂಗಿ ಡ್ಯಾಮ್ಗಳಿಗೆ ಒಳೆ ನೀರು ಬರ್ತಾ ಇದೆ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ಚುರುಕಾಗ್ತಿದೆ ಅನ್ನೋ ಮಾಹಿತಿಯನ್ನು ಸಿ ಎಂ ಸಿದ್ದರಾಮಯ್ಯರು ನೀಡಿದರು ಇನ್ನು ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಮಳೆ ಆಗ್ತಾಯಿದೆ ಅಪಾಯ ಪೀಡಿತ ಪ್ರದೇಶಗಳನ್ನು ರಾಜ್ಯ ಪರಿಶೀಲನೆಯನ್ನು ಮಾಡ್ತಾ ಇದೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರ ಸನ್ನದ್ಧವಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ಥಳೀಯ ಆಡಳಿತ ವಿಚಾರವಾಗಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಅಂತ ಸಿದ್ದರಾಮಯ್ಯ ಕೂಡ ಈ ವಿಚಾರವಾಗಿ ಟ್ವೀಟನ್ನು ಮಾಡಿದ್ದಾರೆ ಜೊತೆಗೆ ಜಾಸ್ತಿ ಮಳೆ ಆದರೆ ಜಿಲ್ಲಾಧಿಕಾರಿಗಳು ಶಾಲಾ ಮಕ್ಕಳಿಗೆ ಶಾಲಾ ಕಾಲೇಜಿಗೆ ರಜೆಯನ್ನು ಕೊಡಬಹುದು ಅದು ಜಿಲ್ಲಾಧಿಕಾರಿಗಳಿಗೆ ಬಿಟ್ಟ ವಿಚಾರ ಅಂತ ಸಿ ಎಮ್ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ಒಟ್ಟಿನಲ್ಲಿ ಮೂವತ್ತೊಂದನೇ ತಾರೀಕಿಂದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಉಡುಪಿ ಜಿಲ್ಲೆಗಳಿಗೆ ಪ್ರವಾಸ ಹೋಗ್ತಾ ಇದ್ದಾರೆ ಸೊ ನೋಡೋಣ ಹೇಗೆ ಅಷ್ಟರೊಳಗೆ ಮಳೆ ಕಮ್ಮಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತಾ ಏನೆಲ್ಲ ಆಗಬಹುದು ಒಟ್ಟಿನಲ್ಲಿ ಮಳೆ ಆಗ್ತಾ ಇದೆ ಸೊ ಮಳೆಯಿಂದ ಆಗಿರ್ತಕ್ಕಂಥ ಹಾನಿಯನ್ನು ಈಗಾಗಲೇ ಪರಿಶೀಲನೆ ಇದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಬೆಂಗಳೂರು ಕೂಡ ರೌಂಡ್ಸ್ ಆಗೋದು ಸಾಕಷ್ಟು ವಿಧಾನಸಭಾ ಕ್ಷೇತ್ರದ ಏನೆಲ್ಲ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡಿದ್ರು ಅವರು ಕೂಡ ಮಳೆಯ ಜೊತೆಗೆ ಅಭಿವೃದ್ಧಿ ಕೆಲಸಗಳ ವಿಚಾರವಾಗಿ ಕೆಲವೊಂದಿಷ್ಟು ಕಾಮಗಾರಿಗಳನ್ನು ಪರಿಶೀಲನೆ ಕೂಡ ಮಾಡಿದ್ರು ಡಿ ಕೆ ಶಿವಕುಮಾರ್ ಒಟ್ಟಿನಲ್ಲಿ ಮಳೆ ವಿಚಾರವಾಗಿ ಸಾಕಷ್ಟು ಸರ್ಕಾರ ಸೀರಿಯಸ್ ಆಗಿ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಏನೆಲ್ಲ ಹಾನಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್